नोड़ चानु निन्न परिस्थिति निन्न संकट नमग अर्थ आगत आदरे जीवन दिन विमुखलागो अगत्य अनिरुद्ध जोते निन्गे जीवन इल्दे इरबहुदु आदरे निन्गे निन्नदे आद ओंदु जीवन इदे मोस माड्कोता ಸಂಬಂಧಗಳನ್ನು ಬಿಟ್ಟು ಹೋಗೋದ್ರಿಂದ ಸಂಬಂಧಗಳಿಂದ ದೂರ ಇರೋದ್ರಿಂದ ಏನು ಸಿಗುತ್ತೆ ಹೇಳು ನಿನ್ನನ್ನ ಈಗ ಮನೆಯಿಂದ ಯಾರು ಹೊರಗೆ ಹಾಕಿದ್ದಾರೆ ಮಕು ಮಕು ಅದು ನಿನ್ನ ಮನೆ ಅದು ನಿನ್ನ ಮನೆ ನೀನು ಬಾಳಿ ಬದುಕಬೇಕಾದ ಮನೆ ಮಕು ಆ ಮನೆ ಜವಾಬ್ದಾರಿ ನಿಮ್ಮಿಬ್ಬರದು ಅಲ್ಲಮ್ಮ ಮನೆ ಬೆಳಗ್ಗೆ ಬೇಕಾದ ನೀನೇ ಮನೆ ಬಿಟ್ಟು ಹೊರಟೋದ್ರೆ ಹೇಗಮ್ಮ ನಿನ್ನನ್ನು ಕಳಿಸಿ ನಿನ್ನ ಕಳಿಸಿ ನಾನು ಸಂತೋಷವಾಗಿರ್ತೇನೆ ಕುಸು ಇರಲ್ಲ ಮಕ್ಕು ಇರಲ್ಲ ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಮಾವ मगु नन क्षमसु दयविट नन क्षमसु निन्ने स्थिति के नाने कारण मगु नाने कारण निन्ने सोसे माड्को बरदागित्तम्मा माड्को बरदागित्तु ನೀನು ಬೇರೆ ಯಾವುದು ಮನೆಗೆ ಸೊಸೆ ಆಗಬೇಕಾಗಿತ್ತಮ್ಮ ಒಳ್ಳೆ ಗಂಡನ ಹೆಂಡತಿ ಆಗಿರಬೇಕಾಗಿತ್ತು ನೀನು ಆದರೆ ಅದರ ದುರಾದೃಷ್ಟ ನೋಡು ನೀನು ನನ್ನ ಮಗನ ಕೈ ಹಿಡಿದೆ ನನ್ನ ಮನೆ ಸೊಸೆ ಆದ ನಿನ್ನ ಈ ಕಟುವಾದ ನಿರ್ಧಾರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೇ ಕಾರಣ ನಾನೇ ಕಾರಣ ನೋಡು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಮಗು ಏನು ಬೇಕಾದರೂ ಶಿಕ್ಷೆ ಕೊಡು ಆ ತಪ್ಪಿಗೆ ಆದರೆ ಮನೆ ಬಿಟ್ಟು ಮಾತ್ರ ಹೋಗ್ಬಿಡಕ್ಕಂತ ಮನೆ ಬಿಟ್ಟು ಮಾತ್ರ ಹೋಗ್ಬಿಡ ಮಾವಾ ಪ್ಲೀಸ್ ಮಗು ಪ್ಲೀಸ್ ನೀ ನಿರ್ಧಾರ ಬದಲಾಯಿಸ್ಕೊಳ್ಳಮ್ಮ ಮನಸ್ಸು ಈಗ ನಿಷ್ಠುರವಾಗಿ ಯೋಚನೆ ಮಾಡಬಹುದು ಸಹಜ ಆದರೆ ಅದರ ಸ್ವಲ್ಪ ದಿನ ಕಳೆದೋದ್ಮೇಲೆ ಎಲ್ಲ ಶಾಂತವಾಗುತ್ತಮ್ಮ ನೋಡು ಕಾಲ ಎಲ್ಲನೂ ಮರೆಸುತ್ತೆ ದಯವಿಟ್ಟು ಹೋಗ್ಬೇಡಮ್ಮ ಪ್ಲೀಸ್ ಪ್ಲೀಸ್ ಮಾವಾ ಜಾನು ನಾನು ನಿನ್ನನ್ನು ಕೇಳ್ಕೊಳ್ತಾ ಇಲ್ಲ ಅಧಿಕಾರಯುತವಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಮನೆಗೆ ಬರೋದನ್ನ ಕಲ್ತ್ಕೊ ಹೊರಗೆ ಹೋಗಿ ಏನು ಮಾಡ್ತೀಯ ನೀನು ಒಬ್ಳೆ ಏನು ಮಾಡೋದಕ್ಕಾಗತ್ತೆ ನಾನಂತ ಅವ್ರ ಮನೆಗೆ ಹೋಗ್ತೀನಿ ಹೌದಾ ನೀ ನಿಂತ ಅವ್ರ ಮನೆಗೆ ವಾಪಸ್ ಹೊರಟು ಹೋಗ್ತೀಯ ನೋಡು ಯಾವತ್ತು ಕೆಟ್ಟು ತವ್ರ ಮನೆ ಸೇರಬಾರದು ಅಂತ ಹೇಳ್ತಾರೆ ನಾವು ಚೆನ್ನಾಗಿದ್ದಾಗ ಹೋದಾಗ್ಲೇ ನಮಗೆ ಮರ್ಯಾದೆ ಇನ್ನು ಮುಂದೆ ನಿನಗೆ ನಿನ್ನ ತೌರ್ ಮನೆ ನೀನು ಮೆಟ್ಟಿದ ಮನೆ ಎಲ್ಲ ಒಂದೇ ಅದು ಸತ್ಯದೇವರ ಮನೆ ರಸ್ತೆಯಲ್ಲಿ ನಿಂತು ಏನು ಮಾತಾಡೋದು ಬಾ ಜಾನು ನಿನಗೆ ಹೇಳ್ತಿರೋದು ಬಾ
ಅಮ್ಮಾ ಆಗಲಿಂದ ಅಪ್ಪಂಗೆ ತೇಜುಗೆ ಇಬ್ಬರಿಗೂ ಫೋನ್ ಮಾಡ್ತಿದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಏನು ಇದರ ಅರ್ಥ ಜಾನ್ನವಿ ಸಿಕ್ಕಿದ್ಲೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ ನಾನು ಸುಮಾರು ಸಲ ಫೋನ್ ಮಾಡಿದೆ ಅದಿ ಆದರೆ ರಿಸೀವ್ ಮಾಡ್ತಾ ಇಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು ನಾನು ಬರ್ತೀನಿ ಅಂತ ಹೇಳಿದೆ ಕೇಳಲಿಲ್ಲ ಅಲ್ಲ ಜಾನ್ನವಿ ಮೊಬೈಲ್ ಅರ್ಚಕರಿಗೆ ಸಿಕ್ಕಿದೆ ಅವರು ಫೋನ್ ಮಾಡಿದ್ರು ಅಂತ ತಾನೇ ಹೋಗಿದ್ದು ಅಲ್ಲಿಗೆ ಹೋದ್ಮೇಲೆ ಅದರ ಮಾಹಿತಿ ಗೊತ್ತಾಗಿರಬೇಕಲ್ಲ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ ಈ ತಳಮಳದಲ್ಲಿ ನನ್ನ ಕೈಲಿ ಮನೆಯಲ್ಲಿ ಇರಕಾಗಲ್ಲ ನಾನು ಹೋಗಿ ನೋಡ್ತೀನಿ ಆದಿ ಮೊದಲೇ ನಿಮ್ಮ ಆರೋಗ್ಯ ಸರಿಯಿಲ್ಲ ಈಗ ತಾನೇ ಸುಧಾರಿಸ್ಕೊಳ್ತಾ ಇದೀಯಾ ನನ್ನ ಮಾತು ಕೇಳು ಅಮ್ಮ ನೀನು ಸುಮ್ಮನೆ ಇರಮ್ಮ ಪ್ಲೀಸ್ ಆದಿ 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 ಜಾನ್ವಿ ಜಾನ್ವಿ ಜಾನು ಜಾನ್ವಿ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಎಲ್ಲಿಗೆ ಹೋಗಿದ್ದೆ ನೀನು ಎಂತ ಕೆಲಸ ಮಾಡ್ಬಿಟ್ಟಮ್ಮ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನಿನ್ ಮನ್ಸಾದ್ರೂ ಹೇಗೆ ಬಂತು ನಾವು ಏನು ತಪ್ಪು ಮಾಡಿದ್ವಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಮೊದಲು ಜಾನವಿನ ಒಳಕಟ್ಟಿ ನಡಿ ಜಾನು ನಡಿಮ್ಮ ತೇಜು ಆದಿ ನಿಮಗೆ ಮಾತು ಕೊಟ್ಟ ಹಾಗೆ ಜಾನು ನಾ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಸಮಾಧಾನನ ಥ್ಯಾಂಕ್ಸ್ ತೇಜು ತುಂಬ ಥ್ಯಾಂಕ್ಸ್ ಆದಿ ಅವಳು ತುಂಬ ನೊಂದ್ಕೊಂಡಿದ್ದಾಳೆ ನೀವು ಅವಳಿಗೆ ಸ್ವಲ್ಪ ಸಮಾಧಾನ ಹೇಳಿ ಜಾನು ತಗೋಮ್ಮ ನೀರು ಕುಡಿ ತಗೋ ಜಾನು ತಗೋ ಜಾನು ನಮಗೆಲ್ಲ ತುಂಬ ಗಾಬರಿ ಆಗಿಬಿಟ್ಟಿತ್ತಮ್ಮ ನೀನು ಎಲ್ಲೋ ಹೊರಟೋದೇನೋ ಅಂತ ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ ನಿಮ್ಮ ಅಪ್ಪ ಅವ್ರಿಗೆ ಫೋನ್ ಮಾಡೋದಕ್ಕೆ ಹೆದರಿದ್ವಿ ಅವ್ರಿಗೆ ಫೋನ್ ಮಾಡಿದ್ರೆ ಪಾಪ ನನ್ನ ಮಗಳು ಎಲ್ಲಿ ಅಂತ ಅವರು ಟೆನ್ಷನ್ ತಗೊಳ್ತಾರೋ ಅಂತ ಸುಮ್ಮನೆ ಆಗ್ಬಿಟ್ವಿ ನೀನು ನೋಡೋ ತನಕ ನಮಗೆಲ್ಲ ಸಮಾಧಾನನೇ ಇಲ್ಲ ಜಾನು ಮನೆಗೆ ವಾಪಸ್ ಬರಲ್ಲ ಅಂತ ಹಠ ಹಿಡ್ದು ಕೂತಿದ್ಲು ಬಲವಂತ ಮಾಡಿ ಕರ್ಕೊಂಡು ಬಂದ್ವಿ ಯಾಕೆ ಜಾನು ಯಾಕಮ್ಮ ಬರಲ್ಲ ಅಂದೆ ಮನೆಗೆ ವಾಪಸ್ ಬರೋದಕ್ಕೆ ಯಾವ ಕಾರಣನೂ ಇರ್ಲಿಲ್ವಲ್ಲ ಅತ್ತೆ ನನ್ನ ಕಣ್ಣು ಮುಂದೆನೆ ಅನಾಹುತ ಆಗೋಯ್ತು ಅನಿರುದ್ಧನ ಪೊಲೀಸ್ನವರು ಬಿಡೋದಿಲ್ಲ ಅಂತ ನನಗೆ ಗೊತ್ತಾಯ್ತು ಅದಕ್ಕಿಂತ ಹೆಚ್ಚಾಗಿ ಅನಿ ಬಗ್ಗೆ ನನಗೆ ನಾಚಿಕೆ ಆಗೋಯ್ತು ಜಾನವಿ ನನ್ನ ಗಂಡ ಒಬ್ಬ ಕೊಲೆಗಾರ ಒಬ್ಬ ಅಪ್ರಾಮಾಣಿಕ ಮನುಷ್ಯ ಇಂಥವ್ನ ಹೆಂಡತಿಯಾಗಿ ಸಮಾಜಕ್ಕೆ ಹೇಗೆ ಮುಖ ತೋರಿಸ್ಲಿ ಅತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಸಂಬಂಧಿಕರಿಗೆಲ್ಲ ನಾನು ಹೇಗೆ ಮುಖ ತೋರಿಸ್ಲಿ ಅವರನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ ಗಗರಿ 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 ಜನಿ ಜನಿ
ನಂಗೆ ತುಂಬಾ ನಾಚಿಕೆ ಆಗೋಯ್ತು. ತಲೆ ತಗ್ಗಿಸ್ಕೊಂಡು ಬದುಕೋದಕ್ಕಿಂತ ಹೊರಟೋಗೋದು ಒಳ್ಳೇದು ಅನ್ಸ್ತು. ಅದಕ್ಕೆ ಹೊರಟೋದೆ. ನಾನು ಮಾಡಿದ ತಪ್ಪ. ಇಲ್ಲ ಮಗು, ಖಂಡಿತವಾಗ್ಲೂ ನೀವು ಮಾಡಿದ ತಪ್ಪಲ್ಲ, ಸರಿಯಾಗೇ ಇದೆ. ಆದರೆ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಗೆ ಇಲ್ವಲ್ಲಮ್ಮ. ನೋಡು, ನಾ ಒಂದು ಮಾತು ಸತ್ಯ ಹೇಳ್ತೀನಿ ಕೇಳು. ನನ್ನ ಮಗ ನನ್ನನ್ನು ಬಿಟ್ಟು ಹೋದ ಅಂತ ನನಗೆ ಕಿಂಚಿತ್ತು ಯೋಚನೆ ಇಲ್ಲ ಪುಟ್ಟ. ಅವನ ಆಸೆ ಯಾವತ್ತೂ ಬಿಟ್ಬಿಟ್ಟಿದ್ದೆ. ಅವನಿಲ್ಲದೆ ನಾನು ಬದುಕಬಲ್ಲೆ. ಆದರೆ ನೀನಿಲ್ಲದೆ ನಮಗೆ ಬದುಕೋ ಶಕ್ತಿ ಇಲ್ಲಮ್ಮ. ಶಕ್ತಿ ಇಲ್ಲ. ಅದಕ್ಕೆ ಅದಕ್ಕೆ ನಾವು ನಿನ್ನ ಹುಡ್ಕೊಂಡು ಬಂದಿತ್ತು. ನೋಡ್ಬಿಟ್ಟ, ನಿನ್ನ ಗಂಡ ಇಲ್ಲ, ನನ್ನನ್ನು ಯಾರು ಕೇರ್ ಮಾಡ್ತೀನಿ ಅಂತ ದಯವಿಟ್ಟು ಯೋಚನೆ ಮಾಡಬೇಡ. ನೀನು ಇದು ನಿನ್ನ ಮನೆ, ಇಲ್ಲಿ ಎಲ್ಲ ಅಧಿಕಾರನೂ ನಿಂಗಿದೆ. ಧೈರ್ಯವಾಗಿರ್ಬೋದಮ್ಮ. ಹೌದು ಜಾನು, ನೀನೇನು, ನಿನ್ನ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅನಿರೋದ ಕಾರಣಕ್ಕೆ ನೀನು ತಲೆ ತಗ್ಸೋ ಅಗತ್ಯ ಇಲ್ಲ. ಯಾರೂ ನಿನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ನೀನು ಸಮಾಜನ ಧೈರ್ಯವಾಗಿ ಫೇಸ್ ಮಾಡ್ಬೋದು. ನಿನ್ನ ಜೊತೆಯಾಗಿ ನಾವೆಲ್ಲರೂ ಇರ್ತೀವಿ. ನೀನು ನಮ್ಮ ಜೊತೆ ಧೈರ್ಯವಾಗಿರು. ಜನವಿ, ನನ್ನ ಕ್ಷಮಿಸು. ಬಾಬಾ, ನೀವ್ಯಾ ಕ್ಷಮೆ ಕೇಳ್ತಾ ಇದ್ದೀರಾ? ನಾ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಅರೆ, ನೀನ್ ಯಾಕೆ ಕ್ಷಮೆ ಕೇಳಬೇಕು? ನನ್ನ ಗಂಡ ನಿಮ್ಮನ್ನ ಕೊಂದೇ ಬಿಟ್ಟಿದ್ರು. ಆ ಹೊಣೆನ ನಾ ಹೊರಬೇಕಾಗ್ತಿತ್ತು. ಅನಿರೋದ್ ಪರವಾಗಿ ನಾ ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಬಾಬಾ. ಇಲ್ಲ ಜಾನ್ವಿ, ಅವತ್ತು ನಾನು ದುಡುಕ್ತೆ ಹೋಗಿದ್ದಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ. ಅನಿ ತನ್ನ ಸಂಯಮ ಕಳ್ಕೊಂಡು ನನ್ನ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಹಾಳಾದ. ಆದರೆ ಇದಕ್ಕೆಲ್ಲ ನಾನೇ ತಾನೇ ಕಾರಣ. ಕಳ್ಳಂಗೆ ಯಾವತ್ತಿದ್ರೂ ಶಿಕ್ಷೆ ಆಗ್ಲೇಬೇಕಲ್ವಾ ಬಾಬ? ಅದನ್ನ ಪೋಸ್ಟ್ಪೋನ್ ಮಾಡಿ ಏನು ಪ್ರಯೋಜನ ಇಲ್ಲ. ನೀವು ಸುಮ್ಮನೆ ಗಿಲ್ಟಿ ಫೀಲ್ ಮಾಡ್ಕೊಳ್ಬೇಡಿ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಹಾಗಿದ್ರೆ ನನಗೆ ಮಾತು ಕೊಡು ಜಾನ್ವಿ. ಏನಂತ? ನಾನು ಇನ್ ಯಾವತ್ತೂ ಈ ಮನೆ ಬಿಟ್ಟು ಹೋಗಲ್ಲ ಅಂತ.
ಮಾತು ಕೊಡು ಮಗು. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಸರಿ ಬಮಗಮ ಮಗ ಮರಿ ಸರಿ ರಿ ಸನಿ ಪನಿ ಸಗಮ ಪನಿ ಸನಿ ಬಮಗಮ ಮಗ ಮರಿ ಸರಿ ರಿ ಸನಿ ಪನಿ ಸಗಮ ಪನಿ ಸರಿ ಸರಿ ಸನಿ ಸಗ ಗಮರಿ ಸನಿ ಸರಿ ಸನಿ ಸಗ ಗಮರಿ ಸನಿ ಪನಿ ಸನಿ ಪ ಮ ಪ ಮಗ ಮರಿ ಸರಿ ಗಮ ಪನಿ ಸರಿ ಸನಿ ಬ ಮಗ ಸರಿ ಗ ಮ ಪನಿ ನಿ ಪ ಮರೇ ಗ ಮ ಪಾನಿ ಸನಿ ಪ ಮ ಮ ಪ ಮ ಮ ಪ ಪ ಪ ಪನಿ ಮ ಪನಿ ನಿ ಮ ಮ ಪ ಮ ಮ ಪ ಪನಿ ನಿ ಸನಿ ನಿ ಸ ಪನಿ ಸರಿ ರಿ ಸನಿ ಸ ಗ ಮರಿ ರಿ ಸನಿ ಸನಿ ಸರಿ ರಿ ಸನಿ ಸ ಗ ಮ ಗ ಸ ಗ ಮ ಪ ಸಾಕ್ಷಿ, ಇದೇನೇ ಇದು? ಊಟನು ಮಾಡ್ದೆ ಹೀಗೆ ಎದ್ದು ಕೂತಿದೀಯಾ? ನೋಡಮ್ಮ, ಪ್ರೇಮ್ ಇಷ್ಟೊತ್ತಾದ್ರೂ ಬಂದಿಲ್ಲ, ಅವ್ರನ್ನೇ ಕಾಯ್ತಾ ಇದ್ದೀನಿ. ಫೋನ್ ಮಾಡಿ ನೋಡೆ. ಇಷ್ಟೊತ್ತು ಫೋನೇ ಮಾಡಿದೆ, ಅವ್ರು ರಿಸೀವೇ ಮಾಡ್ತಿಲ್ಲ. ಸ್ವಂತ ಬಿಸ್ನೆಸ್ ಅಂದರೆ ಹಾಗೆ ಕಣೆ, ಫಿಕ್ಸ್ ಟೈಮ್ ಅನ್ನೋದಿರೋದಿಲ್ಲ. ನೀ ಸುಮ್ಮನೆ ಕಾಯ್ತಾ ಕೂತ್ಕೋಬೇಡ, ಊಟ ಮಾಡಿಬಿಟ್ಟು ಮಲಕೋ. ಹೊಟ್ಟೆಲಿ ಮಗುನೂ ಇಟ್ಕೊಂಡು ಹೀಗೆ ಉಪವಾಸ ಕೂತ್ಕೋಬಾರ್ದು. ಇಲ್ಲಮ್ಮ, ನನಗಿನ್ನೂ ಹಸಿವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಪ್ರೀತು ಮಲಗದ್ನ? ಹ್ಞೂ ಕಣೆ, ಅವನಿಗೆ ನಿದ್ದೆ ಬಂದಿದೆ, ನಮ್ಮ ರೂಮಲ್ಲೇ ಮಲಗಿಸಿದ್ದೀನಿ. ಅಯ್ಯೋ, ಆಮೇಲೆ ಎಷ್ಟು ತೆಗೆದು ಗಲಾಟೆ ಮಾಡ್ತಾನೋ ಏನೋ, ಸುಮ್ಮನೆ ನಿಮಗೆ ತೊಂದರೆ ಆಗುತ್ತೆ, ನಾನು ನನ್ನ ರೂಮಲ್ಲಿ ಮಲಗಿಸ್ತೀನಿ. ಅಯ್ಯ ಬಿಡು, ನಮ್ಮ ಜೊತೆನೆ ಮಲ್ಕೋತಾನೆ, ನೀನು ಯಾಕೆ ಹಾಗಾಡ್ತೀಯ? ಸರಿ, ನೀವಿಬ್ಬರು ಊಟ ಮಾಡಿಬಿಟ್ಟು ಪಾತ್ರೆಗಳು ಸಿಂಕಿಗೆ ಹಾಕ್ಬಿಡು, ಬೆಳಗ್ಗೆ ತೊಳ್ಕೊಂಡ್ರೆ ಆಯ್ತು, ಆಯ್ತಾ? ಸರಿಮ್ಮ. ಸರ್, ಎಷ್ಟೊಂದು ಬಾಗಿಲು ತೆಗೆಯೋದು? ನನ್ನ ಮನೇಲಿ ನಾನೇ ವಾಚ್ಮ್ಯಾನ್ ಥರ ಇರಬೇಕಾ? ಪ್ರೇಮ್, ಕುಡ್ಕೊಂಡು ಬಂದಿದ್ದೀರಾ? ಹೌದು, ನನ್ನ ಇಷ್ಟ. ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಡ್ರಿ, ಮೊದ್ಲೊಳಗೆ ನಡ್ರಿ. ಪ್ರೇಮ್, ಇದೇನು ಅವತಾರ ನಿಮ್ದು? ಸರಿ, ಇಲ್ಲೇ ಕೂತೀರಿ, ನಾನು ಊಟ ತಗೊಂಡು ಬರ್ತೀನಿ. ಇಲ್ಲ, ಊಟ ಮಾಡೋದು ಡೈನಿಂಗ್ ಟೇಬಲ್ ಮೇಲೆ, ಬೆಡ್ರೂಮ್ನಲ್ಲಲ್ಲ. ನನಗೂ ಗೊತ್ತು ಪ್ರೇಮ್, ಆದರೆ ನೀವು ಈ ಸ್ಥಿತಿಯಲ್ಲಿ ಅಲ್ಲಿಗೆ ಬರೋದು ಬೇಡ. ಯಾಕೆ? ಅಯ್ಯೋ, ಅಪ್ಪ ಅಮ್ಮ ನೀವು ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀರಾ ಅಂದ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವ್ರು ನಿಮ್ಮನ್ನು ನೋಡಿದ್ರೆ ಏನೀಗ? ಏನೀಗ ನಿಮ್ಮ ಅಪ್ಪ ಅಮ್ಮಂಗೆ ಹೆದರ್ಕೊಂಡು ನಾನು ಕಳ್ಳಂತರ ಇರೋ ಅವಶ್ಯಕತೆ ಇಲ್ಲ. ಪ್ರೇಮ್, ಮೆತ್ತಗೆ ಮಾತಾಡಿ, ಅಪ್ಪ ಅಮ್ಮ ಕೇಳಿಸ್ಕೊಳ್ತಾರೆ. ನೋಡಿ, ನಾನು ನಿಮ್ಗೆ ಊಟ ತಗೊಂಡು ಬರ್ತೀನಿ, ಅಲ್ಲಿವರೆಗೂ ನೀವೇನಾದರೂ ಹೊರಗಡೆ ಬಂದರೆ ನನ್ನ ಮೇಲೆ ಆಣೆ. ಕೂತ್ಕೊಳ್ಳಿ, ನೀವು ಕೂತೀರಿ ಇಲ್ಲೇ.